ಭಾರತಕ್ಕೆ ವಾಪಸ್ ಬರ್ತಾನ IMA ವಂಚಕ ಮನ್ಸೂರ್ ಖಾನ್. ಬಂದ ನಂತರ ಯಾರ್ಯಾರಿಗೆ ಗ್ರಹಚಾರ ಕಾದಿದೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಭಾರತಕ್ಕೆ ವಾಪಸ್ ಬರ್ತಾರ ವಂಚಕ IMA ಮಾಲೀಕ ಮನ್ಸೂರ್ ಖಾನ್. ದುಬೈ ಪಕ್ಕದ ಸಿಟಿ ರಾಸಲ್ ಖೈಮಾದಲ್ಲಿ ಮನ್ಸೂರ್ ಖಾನ್ ಸದ್ಯಕ್ಕೆ ಇದ್ದಾನೆ. ಆದರೆ ಭಾರತಕ್ಕೆ ಬರುವ ಮೊದಲೇ ಕೆಲವು ರಾಜಕಾರಣಿಗಳಿಗೆ ಶುರುವಾಗಿದೆ ನಡುಕ. ಯಾರ್ಯಾರು ನನ್ನಿಂದ ಹಣ ಪಡೆದಿರು, ಯಾರ್ಯಾರು ಮೋಸ ಮಾಡಿದ್ರು ಎಲ್ಲವನ್ನ ಹೇಳ್ತೀನಿ ಅಂತ ಮನ್ಸೂರ್ ಖಾನ್ ಹೇಳಿದ್ದಾನೆ. ನೀನು ಸೇಫ್ ಆಗಿರಬೇಕು ಅಂದರೆ ನಮಗೆ ಹಣ ಕೊಡಬೇಕು ಅಂತ ಯಾರ್ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಶಾಕ್ ಕಾದಿದೆ. ಭಾರತಕ್ಕೆ ವಾಪಸ್ಸಾಗಿ ತನ್ನನ್ನು ವಂಚಿಸಿದ ಬಣ್ಣ ಬಯಲು ಮಾಡೋದಕ್ಕೆ ರೆಡಿಯಾಗಿದ್ದಾನಂತೆ ಖಾನ್. ಮನ್ಸೂರ್ ಖಾನ್ ಭಾರತಕ್ಕೆ ವಾಪಸ್ಸಾದರೆ ಅವನಿಂದ ದುಡ್ಡು ಪಡೆದವರಿಗೆ ಮಾರಿ ಹಬ್ಬ ಗ್ಯಾರಂಟಿ. ಯಾಕೆಂದರೆ ಅವರೆಲ್ಲರ ಹೆಸರನ್ನು ನಾನು ಬಯಲು ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಯಾರ್ಯಾರು ಮನ್ಸೂರ್ ಖಾನ್ನಿಂದ ಈಗ ಹಣವನ್ನು ಪಡೆದಿದ್ದಾರೆ, ಪರ್ಟಿಕ್ಯುಲರ್ಲಿ ರಾಜಕಾರಣಿಗಳು, ಅವರಿಗೆ ನಡುಕ ಶುರುವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ. ಮುರಳಿ, ಈಗ ಆತ ವಿಡಿಯೋ ಬಿಡುಗಡೆ ಮಾಡಿ ಸುಮಾರು 12 ಗಂಟೆಯ ಮೇಲಾಯಿತು, 14-15 ಗಂಟೆ ಆಗ್ತಾ ಬಂತು. ಈಗ ಪೊಲೀಸರು ಏನು ಕ್ರಮ ತಗೊಂಡಿದ್ದಾರೆ ಆತನನ್ನು ಭಾರತಕ್ಕೆ ವಾಪಸ್ ಕರೆತರೋದಕ್ಕೆ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಆತನೇ ಒಂದು ವಿಡಿಯೋದಲ್ಲಿ ಹೇಳಿಕೆನ ಕೊಟ್ಟಿದ್ದ, ನಾನು ಭಾರತಕ್ಕೆ ಬರಲಿಕ್ಕೆ ಕಾತುರನಾಗಿದ್ದೇನೆ, ಜೊತೆಗೆ ನಾನು ಅಲೋಕ್ ಕುಮಾರ್ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ತಯಾರಿದ್ದೀನಿ, ಅವರು ಯಾವಾಗ ಎಲ್ಲಿಗೆ ಹೇಗೆ ಬರಬೇಕು ಅಂತ ಹೇಳ್ತಾರೆ ಆಗ ನಾನು ಬರ್ಲಿಕ್ಕೆ ತಯಾರಿದ್ದೀನಿ ಅನ್ನೋದ್ರ ಬಗ್ಗೆ ಆತನೇ ಸ್ಪಷ್ಟವನ್ನು ಪಡಿಸಿದ್ದ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರು ಪೊಲೀಸರು ಮತ್ತು SIT ತನಿಖಾ ತಂಡ ಏನಿತ್ತು ಎರಡೂ ಸಹ ಕಾರ್ಯಪ್ರವೃತ್ತ ಆಗಿರುವಂತದ್ದು ಆತನನ್ನ ಸಂಪರ್ಕ ಮಾಡ್ಲಿಕ್ಕೆ, ಜೊತೆಗೆ ಆತ IMA ಗ್ರೂಪ್ ಅಂತ ಏನು ಯೂಟ್ಯೂಬ್ ಒಂದು ಗ್ರೂಪ್ ಏನಿತ್ತು ಆ ಗ್ರೂಪ್ ನಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತವ್ರನ್ನೆಲ್ಲರನ್ನು ಸಹ ಏನು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಆತ ಎಲ್ಲಿದ್ದಾನೆ, ಏನಿದ್ದ, ಹೇಗಿದ್ದಾನೆ, ಆತ ಯಾವ ರೀತಿಯ ಸಂಪರ್ಕಕ್ಕೆ ಸಿಗ್ತಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ಏನು ಎಲ್ಲ ರೀತಿಯ ತನಿಖೆನ ಮಾಡ್ತಾ ಇರುವಂತದ್ದು, ಜೊತೆಗೆ ಅವರ ಕಂಪನಿಯಲ್ಲಿ ಅಂದ್ರೆ ಕೆಲಸ ಮಾಡ್ತಿದ್ದಂತ ಅವರ ಜೊತೆಯಲ್ಲಿ ಸಹಕಾರವನ್ನ ಈಗ ಪಡೀತಾ ಇರುವಂತದ್ದು. ಬಹುಶಃ ಇನ್ನ 2 ದಿನದ ಒಳಗಡೆ ಒಂದು ಫೈನಲೈಸ್ ಆಗೋ ಸಾಧ್ಯತೆಗಳಿದಾವೆ. ಮನ್ಸೂರ್ ಯಾವಾಗ ಬೆಂಗಳೂರಿಗೆ ಬರ್ತಾನೆ ಅನ್ನೋದ್ರ ಬಗ್ಗೆ ಒಂದ್ 2 ದಿನದ ಒಳಗಡೆ ಫೈನಲೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಬರ್ತಾ ಇದೆ. ಜೊತೆಗೆ ಇನ್ನೊಂದು ಮಾಹಿತಿ ಬರ್ತಾ ಇರೋಂಥದ್ದು, ಆತ ಬೆಂಗಳೂರು ಬರೋದಕ್ಕಿಂತ ಮುಂಚೆ ಮತ್ತೊಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತೇನೆ ಅನ್ನೋ ಮಾಹಿತಿಗಳು ಸಹ ಬರ್ತಾ ಇರೋಂಥದ್ದು. ಅಂದ್ರೆ ಯಾವ ಮೂಲಕ ಬರ್ತೀನಿ, ಜೊತೆಗೆ ಯಾರನ್ನ ಸಂಪರ್ಕ ಮಾಡ್ತೀನಿ, ಯಾರ ಜೊತೆಯಲ್ಲಿ ನಾನು ಇರ್ತೀನಿ ಅನ್ನೋದ್ರ ಬಗ್ಗೆ ಆತ ಸ್ಪಷ್ಟಪಡಿಸ್ತೇನೆ ಅನ್ನೋ ಮಾಹಿತಿಗಳು ಸಹ ಈಗ ಪ್ರಾಥಮಿಕವಾಗಿ ಕೇಳ್ಬರ್ತಾ ಇರೋಂಥದ್ದು ಅರವಿಂದ್. ಈಗ ಆತ ಹೇಳಿದಾನೆ, ನಾನು ಕೆಲವರ ಹೆಸರನ್ನೆಲ್ಲ ಬಯಲು ಮಾಡ್ತೀನಿ, ನನಗೆ ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ, ಯಾರ್ಯಾರು ಮೋಸ ಮಾಡಿದ್ದಾರೆ ಅವರೆಲ್ಲರ ಹೆಸರನ್ನ ಹೇಳ್ತೀನಿ, ನನಗೆ ಜೀವ ಬೆದರಿಕೆ ಇದೆ ಅಂತ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾನೆ. ಈಗ ಯಾವುದೋ ಒಂದು ಶಕ್ತಿ ಆತ ಬಂದು ಈ ಎಲ್ಲ ವಿಚಾರಗಳನ್ನು ಬಾಯಿ ಬಿಡೋದನ್ನೇ ತಡೀತಾ ಇದೆ ಅಂತ ಕೂಡ ಮಾಹಿತಿ ಇದೆಯಲ್ಲ ಮುರಳಿ? ಖಂಡಿತವಾಗಿ, ಯಾಕೆಂದ್ರೆ ಅದು ರಾಜಕೀಯವಾಗಿ ಬಣ್ಣವನ್ನು ಪಡ್ಕೊಳ್ತಾ ಹೋಗುತ್ತೆ ತನಿಖೆ. ಯಾಕೆಂದ್ರೆ ಆತ ಮೊದಲು ಒಂದು ವಿಡಿಯೋನ ಬಿಡ್ತಾನೆ, ವಿಡಿಯೋ ಬಿಟ್ಟ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ಅಂದ್ರೆ ಹಿರಿಯ ರಾಜಕಾರಣಿ ಭವಿಷ್ಯವೇ ನಿರ್ನಾಮ ಆಗೋ ಮಟ್ಟಿಗೆ ಬಂದ್ಬಿಡುತ್ತೆ. ಅಂದ್ರೆ ರೋಷನ್ ಬೇಗ ಅವ್ರಿಗೆ BJP ಇಲ್ದಂಗ ಆಗುತ್ತೆ, ಕಾಂಗ್ರೆಸ್ ಇಲ್ದಂಗ ಆಗುತ್ತೆ. ಜೊತೆಗೆ ಈಗ ಕೇಂದ್ರ ಸಚಿವ ರೆಹಮಾನ್ ಖಾನ್ ಅವ್ರ ಹೆಸರು ಹೇಳಿರ್ಬೋದು, ಶರವಣ ಅವ್ರ ಹೆಸರು ಹೇಳಿರ್ಬೋದು, ಜೊತೆಗೆ ಇನ್ನು ಸುಬೇದುಲ್ಲಾ ಅಂತ ಹೇಳಿ ಅವ್ರ ಹೆಸರು ಹೇಳಿರ್ಬೋದು, ಎಲ್ಲಾ ರೀತಿಯ ಹೆಸರುಗಳನ್ನ ಸಹ ಹೇಳ್ತಾ ಬರ್ತಾನೆ. ಕಾಂಗ್ರೆಸ್ ನ ಜೊತೆಯಲ್ಲಿ ಇದ್ದಂತವ್ರ ಹೆಸರನ್ನೆಲ್ಲ ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಏನಂದ್ರೆ ಎಲ್ಲರಿಗೂ ಒಂದು ರೀತಿಯ ಮುಹೂರ್ತ ಇಡ್ತಾನೆ ಈ ಮನ್ಸೂರ್ ಖಾನ್ ಅಂತ ಹೇಳಿ ಭಯ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಆತನನ್ನ ಒಂದು ಕಡಿವಾಣ ಹಾಕುವಂತದ್ದು, ಆತ ಇಲ್ಲಿ ಬಂದ್ರು ಸಹ ಯಾರೇ ಹೆಸರನ್ನು ಸಹ ತೆಗೆದುಕೊಳ್ಬಾರ್ದು, ಜೊತೆಗೆ ಯಾರಿಗೂ ಸಹ ತೊಂದರೆಯನ್ನ ಮಾಡಬಾರ್ದು. ಯಾಕಂದ್ರೆ ಆತನಿಂದ ಸಾಕಷ್ಟು ಜನ ಲಾಭವನ್ನು ಪಡೆದಿದ್ದಾರೆ, ರಾಜಕಾರಣಿಗಳಿರ್ಬೋದು, IAS ಮತ್ತು IPS ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಸಹ ಸಾಕಷ್ಟು ಲಾಭವನ್ನು ಪಡೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಬಂಡವಾಳ ಬಯಲಾಗುತ್ತೆ ಅಂತೇಳಿ ಆತನನ್ನ ನಿಯಂತ್ರಣ ಮಾಡಿ ಭಾರತಕ್ಕೆ ಕರೆತರೋ ಸಾಧ್ಯತೆಗಳು ಹೆಚ್ಚಿರುವಂತದ್ದು. ಆ ಮಾತುಗಳು ಸಹ ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಮನ್ಸೂರ್ ಖಾನ್ ಬಾಯಿಗೆ ಬೀಗವನ್ನು ಹಾಕಿ ಭಾರತಕ್ಕೆ ಕರೆತರ್ತಾರೆ ಅನ್ನೋ ಮಾತುಗಳು ಕೂಡ ಈಗ ಸದ್ಯದಲ್ಲಿ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.